ಇದು TDP ಯ ಡಿಮ್ಯಾಂಡ್ಸ್. ಬಾರ್ಗೇನಿಂಗ್ ಅಂತೂ ಮಾಡ್ತಾರೆ. ಬಾರ್ಗೇನಿಂಗ್ ಅಲ್ಲಿ ನೆಗೋಷಿಯೇಷನ್ ಅಲ್ಲಿ ಫೈನಲಿ ಯಾವ್ಯಾವ ಖಾತೆಗಳು ಇವ್ರು ಪಾಲಾಗುತ್ತೆ ಅನ್ನೋದು ಕುತೂಹಲ. ಇನ್ನೊಂದ್ ಕಡೆಗೆ JDU ವಿಚಾರಕ್ಕೆ ನಾವು ಬರೋಣ. NDA ಸರ್ಕಾರಕ್ಕೆ JDU ಕೂಡ ಬೆಂಬಲವನ್ನ ಘೋಷಿಸಿದೆ. ಇಂದು ಸಂಜೆ 12 ಸದಸ್ಯರ ಬೆಂಬಲ ಪತ್ರವನ್ನ NDA ಮೈತ್ರಿಕೂಟಕ್ಕೆ ಕೊಡ್ತಾರೆ. ಬಿಹಾರಕ್ಕೆ ವಿಶೇಷ ಸ್ಥಾನಮಾನವನ್ನ ಕೇಳೋದಕ್ಕೆ ನಿತೀಶ್ ಕುಮಾರ್ ಅವರು ಬಯಸಿದ್ದಾರೆ. ಇಷ್ಟು ಮಾತ್ರ ಅಲ್ಲ ನೋಡಿ, ನಾನು ಆಗಲೇ ಒಂದು ಪಾಯಿಂಟ್ ಮೆನ್ಷನ್ ಮಾಡ್ತಿದ್ದೆ ನಿಮಗೆ. ನಿತೀಶ್ ಕುಮಾರ್ ರೈಲ್ವೆ ಖಾತೆ ಮೇಲೆ ಆಬ್ವಿಯಸ್ಲಿ ಕಣ್ಣಿಡ್ತಾರೆ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಕಾರಣ ವಾಜಪೇಯಿ ಅವರ ಹಿಂದಿನ ಸರ್ಕಾರದಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ನಿತೀಶ್ ಕುಮಾರ್ ಇಬ್ಬರೂ ಕೂಡ ಪದೇ ಪದೇ ವಾಜಪೇಯಿ ಅವ್ರನ್ನ ಕೇಳ್ತಾ ಇದ್ದಿದ್ದೆ, ನಮಗೆ ರೈಲ್ವೆ ಖಾತೆ ಬೇಕು ಕೊಡಿ ಅಂತ ಹೇಳಿ. ಸೊ ಈ ಸಲ ಕೂಡ ಆಬ್ವಿಯಸ್ಲಿ ಅದನ್ನು ಕೇಳ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಅದ್ರ ಪ್ರಕಾರನೇ ಅದನ್ನು ಆ ಪೋರ್ಟ್ಫೋಲಿಯೋ ಮೇಲೆ ಕಣ್ಣಿಟ್ಟಿದ್ದಾರೆ JDU ಪಾರ್ಟಿಯವರು. ಇಷ್ಟು ಮಾತ್ರ ಅಲ್ಲ, ನಮಗೆ ಸ್ಪೆಷಲ್ ಗ್ರ್ಯಾಂಟು ಸ್ಪೆಷಲ್ ಸ್ಟೇಟಸ್ ಅನ್ನು ಬಿಹಾರಕ್ಕೆ ಕೊಡಬೇಕು ಅಂತ. ಆದರೆ ಬಿಹಾರಕ್ಕೆ ಅಂದರೆ ಬಿಹಾರದ ಒಂದು ಪ್ರಾಂತ್ಯಕ್ಕೆ ಕೇಳೋ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಶಬೀರ್, ಎಕ್ಸ್ಪೆಕ್ಟೇಷನ್ ಇತ್ತು ಯಾವಾಗ ನಿತೀಶ್ ಕುಮಾರ್ ಅವರು ಸಪೋರ್ಟನ್ನು ಘೋಷಣೆ ಮಾಡಿದ್ರು, ಸ್ಪೆಷಲ್ ಗ್ರ್ಯಾಂಟ್ ಸ್ಪೆಷಲ್ ಸ್ಟೇಟಸ್ ಅನ್ನು ಕೇಳ್ತಾರೆ ಅಂತ. ಸೊ ಇಡೀ ಬಿಹಾರಕ್ಕೆ ಕೇಳಕ್ಕೆ ಬರಲಿಲ್ಲ ಅಂದರು, ಬಿಹಾರದ ಒಂದು ಪ್ರಾಂತ್ಯಕ್ಕೆ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರದ ವಿದರ್ಭ ಕೊಟ್ಟ ಹಾಗೆ ನಮ್ಮ ಬಿಹಾರದ ಒಂದು ಪ್ರಾಂತ್ಯಕ್ಕೆ ಕೊಡಿ ಅಂತ ಕೇಳಬಹುದು. ಇದನ್ನು ಒಪ್ಪೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಆಮೇಲೆ ಇವರು ಸದ್ಯಕ್ಕೆ ಕಣ್ಣಿಟ್ಟಿರುವಂತಹ ಖಾತೆಗಳು ರೈಲ್ವೆ ಖಾತೆ ಜೊತೆಗೆ ಯಾವ್ಯಾವ ಖಾತೆ ಅಂತ? ಮಮತಾ, ಸಹಜವಾಗಿ ಈ ರೀತಿಯಾದಂತಹ ವಿಶೇಷ ಸ್ಥಾನಮಾನಗಳನ್ನ ಕೇಳುವಂಥದ್ದು ಅಥವಾ ಅದನ್ನ ಸರ್ಕಾರದಿಂದ ಪಡ್ಕೊಳ್ಳುವಂಥದ್ದು ಮುಂದಿನ ಹಂತದಲ್ಲಿ ಚರ್ಚೆಗಳಾಗುತ್ತೆ. ಆದ್ರೆ ಈಗ ಪ್ರಮುಖವಾಗಿ ಚರ್ಚೆ ಆಗುವಂಥದ್ದು ಸರ್ಕಾರದಲ್ಲಿ ಅಸ್ತಿತ್ವವನ್ನ ಸಾಧಿಸುವಂಥದ್ದು ಮತ್ತೆ ಪ್ರಮುಖ ಪೋರ್ಟ್ಫೋಲಿಯೋಗಳ ಮೇಲೆ ಕಣ್ಣಿಡುವಂಥದ್ದು. ಈಗ NDAಗೆ ಬೆಂಬಲವನ್ನ ಕೊಟ್ಟರು ಪ್ರಧಾನಮಂತ್ರಿ ಆಗ್ಲಿ ಅಥವಾ ಗೃಹ ಸಚಿವಾಲಯ ಆಗ್ಲಿ ಇವೆಲ್ಲವೂ ಕೂಡ ಈಗಾಗಲೇ BJPಯ ತೆಕ್ಕೆಯಲ್ಲಿ ಇರುವಂಥದ್ದು ಮತ್ತೆ ಅವುಗಳನ್ನ BJP ಕೂಡ ಬಿಟ್ಕೊಡುವಂಥದ್ದು ಅನುಮಾನ. ಹೀಗಾಗಿ ಅವುಗಳನ್ನ ಹೊರತುಪಡಿಸಿದ ಖಾತೆ ಪ್ರಮುಖ ಖಾತೆಗಳು ಫಾರ್ ಎಕ್ಸಾಂಪಲ್ ಫೈನಾನ್ಸ್ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು ಅಥವಾ ರೂರಲ್ ಡೆವಲಪ್ಮೆಂಟ್ ಆಗಿರ್ಬೋದು, PWD ಇರ್ಬೋದು, ಈ ರೀತಿಯಾದಂತಹ ಮಿನಿಸ್ಟ್ರಿಗಳು ಏನಿರ್ತವೆ ಇವುಗಳ ಮೇಲೆ ಹೆಚ್ಚಿನ ಕಣ್ಣಿಡುವಂತಹ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಈ ಹಿಂದೆಯೂ ಕೂಡ ರೈಲ್ವೆ ಸಚಿವಾಲಯಕ್ಕೆ ಸಾಕಷ್ಟು ಡಿಮ್ಯಾಂಡ್ ಕೂಡ ಏರ್ಪಟ್ಟಿತ್ತು. ಮಮತಾ ಬ್ಯಾನರ್ಜಿ ಆಗಿರ್ಲಿ ಅಥವಾ ನಿತೀಶ್ ಕುಮಾರ್ ಆಗಲಿ ತಮಗ್ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟು ಹಿಡಿದಿದ್ದಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಕೇಂದ್ರ ಸರ್ಕಾರದ ಮಟ್ಟದಲ್ಲೂ ಕೂಡ ಕೆಲವೊಂದಿಷ್ಟು ಪ್ರಮುಖ ಪೋರ್ಟ್ಫೋಲಿಯೋಗಳೇನಿರುತ್ತೆ ಅವುಗಳ ಮೇಲೆ ಈಗ ಎಲ್ಲಾ ಪ್ರಾದೇಶಿಕ ಪಕ್ಷಗಳು ಕೂಡ ಕಣ್ಣಿಟ್ಟಿರ್ತವೆ. ಅವುಗಳ ನಮ್ಮ ತೆಕ್ಕೆಯಲ್ಲಿದ್ರೆ ಸರ್ಕಾರದಲ್ಲಿ ಪ್ರಮುಖ ಪಾತ್ರವನ್ನ ನಾವು ಕೂಡ ನಿಭಾಯಿಸಬಹುದು ಅನ್ನುವಂಥದ್ದು ಆ ಪಕ್ಷಗಳ ಲೆಕ್ಕಾಚಾರ. ಹೀಗಾಗಿ ಪ್ರಮುಖ ಖಾತೆಗಳಿಗೆ ಲಾಬಿ ಮಾಡುವಂಥದ್ದು ಸಹಜ. ಇವತ್ತು ನಡೆಯುವಂತ ಸಭೆಯಲ್ಲೂ ಕೂಡ JDU ಕೂಡ ಒಂದ್ 2-3 ಪ್ರಮುಖ ಖಾತೆಗಳಿಗಾಗಿ ಲಾಬಿ ನಡೆಸುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು. ಆ ಖಾತೆಗಳು ಯಾವುವು ಅನ್ನುವಂಥದ್ದನ್ನ ಸಂಜೆ ಸಭೆ ನಡೆದ ಬಳಿಕವಷ್ಟೇ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ.